ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳೇ ಇವತ್ತು ನಾವು ನಿಮ್ಮ ಮೂರನೇ ಪದ್ಯವಾದಂತಹ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಈ ಪದ್ಯದ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳೋಣ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಇದೊಂದು ಜನಪದ ಗೀತೆ ಜನಪದ ಅಂದರೆ ಜನರಿಂದ ಹುಟ್ಟಿ ಜನರಿಂದ ಬೆಳೆದು ಜನರಲ್ಲಿ ಉಳಿದಿರುವಂತಹ ಪದವೇ ಜನಪದ ಏನು ಜನಪದ ಅಂತಂದರೆ ಹಿಂದಿನ ಕಾಲದಲ್ಲಿ ನಿರಕ್ಷರಸ್ಥರು ಅಂದರೆ ಸುಮಾರು ನೂರು ನೂರೈವತ್ತು ಇದಕ್ಕೆ ಎಷ್ಟು ವರ್ಷಗಳ ಹಿನ್ನೆಲೆ ಇದೆಯೋ ಗೊತ್ತೇ ಆಗೋದಿಲ್ಲ ಹಳೆಯ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಇದು ಹಳ್ಳಿ ಗಾಡಿನಲ್ಲಿ ಅಂದರೆ ಅನಕ್ಷರಸ್ಥರು ಯಾರು ವಿದ್ಯಾಭ್ಯಾಸನೇ ಹೊಂದಿರದೇ ಇರುವಂತಹ ಜನರಿಂದ ಹುಟ್ಟಿದಂತಹ ಸಾಹಿತ್ಯವೇ ಜನಪದ ಸಾಹಿತ್ಯ ಜನಪದ ಸಾಹಿತ್ಯದಲ್ಲಿ ಹಲವಾರು ವಿಧಗಳಿವೆ ಜನಪದ ಹಾಡುಗಳು ಜನಪದ ಕಥೆಗಳು ಜನಪದ ನಾಟಕಗಳು ಜನಪದ ಗಾದೆಗಳು ಹೀಗೆ ಹಲವಾರು ಪ್ರಕಾರಗಳನ್ನು ಹೊಂದಿದೆ ಜನಪದ ಸಾಹಿತ್ಯ ಈ ಪ್ರತಿಯೊಂದು ಪ್ರಕಾರದಲ್ಲೂ ಏನು ನಮಗೆ ಅರ್ಥ ಆಗುತ್ತೆ ಅಂತಂದ್ರೆ ಅಲ್ಲಿ ಗ್ರಾಮೀಣ ಜನರ ಅಂದರೆ ಹಳ್ಳಿಗಾಡಿನಲ್ಲಿ ವಾಸಿಸುವಂತಹ ಜನರ ಜೀವನದ ಅನುಭವಗಳೇ ಸಹಜವಾಗಿ ಅಭಿವ್ಯಕ್ತವಾಗಿರುತ್ತೆ ಅಂದರೆ ರೂಪುಗೊಂಡಿರುತ್ತೆ ಹಾಡು ಕಥೆ ನಾಟಕ ಗಾದೆಗಳು ಈ ಎಲ್ಲದರಲ್ಲಿ ಗಮನಿಸಿದರೂ ಸಹ ಅದು ನಿತ್ಯ ಜೀವನದ ಸತ್ಯಗಳು ಅಂತ ಕೂಡ ನಾವು ಕರಿಬಹುದು ಇದು ಯಾವುದೇ ಒಬ್ಬ ಕವಿ ಬರೆದಿರೋದು ಅಂತ ಎಲ್ಲೂ ಉಲ್ಲೇಖವಿಲ್ಲ ಒಂದು ಗಾದೆ ಆಗ್ಬೋದು ಕಥೆಯ ಕವನ ಏನೇ ಆದರೂ ಸಹ ಇದು ಇಂಥವರೇ ಬರೆದಿದ್ದಾರೆ ಅಂತ ನಮಗೆ ಪುರಾವೆಗಳೇ ಇಲ್ಲ ಯಾರೋ ಹೇಳಿದ್ರು ಅದು ನಿನ್ಯಾರೋ ಕೇಳಿದ್ರು ಅದು ನಿನ್ನೆಲ್ಲೋ ಹೇಳಿದ್ರು ಅವ್ರು ಕೇಳಿಸ್ಕೊಂಡ್ರು ಹೀಗೆ ಬಾಯಿಂದ ಬಾಯಿಗೆ ಹರಡಿದಂಥದ್ದೇ ಇದೊಂದು ಸಂಪ್ರದಾಯ ಇದು ಇದನ್ನು ಕಂಠಸ್ಥ ಸಂಪ್ರದಾಯ ಅಂತ ಕರಿತೀವಿ ಯಾರೂ ಆಗಿನ ಕಾಲದಲ್ಲಿ ಬರೆದಿಟ್ಟಿದ್ದಿಲ್ಲ ಯಾಕೆಂದರೆ ಆಗಿನ ಜನರಿಗೆ ಅಕ್ಷರಾಭ್ಯಾಸನೇ ಇಲ್ಲ ಅಂದರೆ ಅವರು ಶಾಲೆಗೆ ಹೋಗಿ ಓದಿದ್ದಾಗಲಿ ಅಥವಾ ಗ್ರಾ ವ್ಯಾಕರಣವನ್ನಾಗಲಿ ವ್ಯಾಕರಣ ಛಂದಸ್ಸು ಸಮಾಸ ಸಂಧಿಗಳ ಏನೂ ಗೊತ್ತಿಲ್ಲ ಅಲ್ಲಿನವರಿಗೆ ಅವರಿಗೆ ಬಾಯಿಗೆ ಬಂದಿದ್ದೇ ಪದಗಳು ಅವರು ಹೇಳಿದ್ದೇ ಹಾಡುಗಳು ಈ ಥರ ಬೆಳೆದು ಬಂದಂಥದ್ದು ಆದರೂ ಪ್ರತಿಯೊಂದು ಹಾಡಿರಬಹುದು ಕತೆ ಇರಬಹುದು ಗಮನಿಸಿ ಅವರ ಭಾಷಾ ಪಾಂಡಿತ್ಯ ಎಷ್ಟರ ಮಟ್ಟಿಗಿತ್ತು ಅಂತ ಮಹಾನ್ ವಿದ್ಯಾವಂತರು ಅಂದರೆ ಎಷ್ಟೆಷ್ಟೋ ಓದಿರ್ತಾರೆ ಅನೇಕ ಗ್ರಂಥಗಳನ್ನು ಅವ್ರ ಬಳಿ ಇಲ್ಲದೇ ಇರುವಂತಹ ಒಂದು ಪಾಂಡಿತ್ಯ ಆಗಿನ ನಿರಕ್ಷರಸ್ಥ ವಿದ್ಯಾಭ್ಯಾಸನೇ ಇಲ್ಲದೆ ಬೆಳೆದಂತಹ ಹಳ್ಳಿಯ ಜನರಲ್ಲಿ ಕಂಡುಕೊಳ್ಬಹುದು ಜನಪದ ಸಾಹಿತ್ಯ ಶುದ್ಧ ದೇಸಿ ಸೊಗಡು ಅಂದರೆ ಕಚ್ಚ ಏನು ಅಲ್ಲಿ ಬೇರೆ ಒಂದು ಅದಕ್ಕೆ ಬಣ್ಣ ಬೆಳೆದಿರೋಂಥದ್ದೇನೂ ಇಲ್ಲ ಕಚ್ಚ ಹೇಗಿದ್ದರೆ ಹಾಗೆ ಒಂದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಬೆಳೆದು ಬಂದಂತಹ ಒಂದು ಸಾಹಿತ್ಯ ಇದು ಈ ಜಾನಪದ ಗೀತೆಗಳು ಸತ್ವಯುತವಾಗಿದ್ದು ಅಂದರೆ ಜಾನಪದ ಗೀತೆಗಳಲ್ಲಿ ಯಾವುದೇ ಒಂದು ಪ್ಯಾರಾಗ್ರಾಫ್ ತಗೊಳ್ಳಿ ಆ ಒಂದು ಪ್ಯಾರಾಗ್ರಾಫಲ್ಲೇ ನಮಗೆ ಪ್ರಪಂಚದ ಜ್ಞಾನನೇ ತುಂಬಿಸ್ಕೊಟ್ಬಿಟ್ಟಿರ್ತಾರೆ ಹಾಗಿರುತ್ತೆ ಈ ಜಾನಪದ ಗೀತೆಗಳಿರಬಹುದು ಕತೆಗಳಿರಬಹುದು ನಮಗೆ ಒಂದೊಂದು ಸಾಲಲ್ಲೂ ಒಂದೊಂದು ಪ್ಯಾರಾಗ್ರಾಫಲ್ಲೂ ಒಂದೊಂದು ಕತೆ ಹೆಣೆಯುವಷ್ಟು ಒಂದು ಜೀವನ ಕಲಿಯುವಷ್ಟು ನೀತಿ ಅದರಲ್ಲಿ ಅಡಕವಾಗಿರುತ್ತೆ ಈಗಿರುವಂತಹ ಈ ಜ್ಯೋತಿಯ ಆಗೋ ಜಗಕ್ಕೆಲ್ಲ ಇಲ್ಲಿ ಏನಿದೆ ಅಂದರೆ ಒಬ್ಬ ತಾಯಿ ತನ್ನ ಮಗು ಮುಂದೆ ಏನೆಲ್ಲ ಆಗಬೇಕು ತನ್ನ ಮಗು ಹೇಗೆ ದೊಡ್ಡವನಾಗಬೇಕು ಹೇಗೆ ಬೆಳೀಬೇಕು ಪ್ರಪಂಚದಲ್ಲಿ ಆತ ಯಾವ ರೀತಿ ಉನ್ನತ ವ್ಯಕ್ತಿ ಆಗಬೇಕು ಅನ್ನೋದನ್ನು ಒಬ್ಬ ತಾಯಿ ಏನೆಲ್ಲ ಆಸೆ ಪಡ್ತಾಳೆ ಅದನ್ನು ಮಗನಿಗೆ ಬುದ್ಧಿವಾದದ ರೂಪದಲ್ಲಿ ಹೇಳುವಂತಹ ಬುದ್ಧಿ ಹೇಳುವಂತಹ ಆ ಮಾತುಗಳು ಈ ನಿಮ್ಮ ಜ್ಯೋತಿ ಆಗುವ ಜಗಕ್ಕೆಲ್ಲ ಅಲ್ಲಿ ವ್ಯಕ್ತವಾಗುತ್ತೆ ಈ ಒಂದು ಪದ್ಯದಲ್ಲಿ ವಿದ್ಯೆ ಯಾಕೆ ಕಲಿಬೇಕು ಜೊತೆಗೆ ಶ್ರೀಮಂತಿಕೆ ಅನ್ನೋದು ಅಂದರೆ ಐಶ್ವರ್ಯ ಅನ್ನೋದು ಅಸ್ಥಿರತೆ ಅಸ್ಥಿರ ಅಂದರೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಸ್ಥಿರ ಅಂದರೆ ಯಾವಾಗಲೂ ಇರುವಂಥದ್ದು ಸ್ಥಿರ ಅಸ್ಥಿರ ವಿರುದ್ಧ ಪದಗಳು ಸಹ ಈ ಶ್ರೀಮಂತಿಕೆ ಅನ್ನೋದಿದೆಯಲ್ಲ ಯಾವತ್ತೂ ನಮ್ಮ ಜೊತೆ ಶಾಶ್ವತವಾಗಿರುತ್ತೆ ಅಂತ ಅಂದ್ಕೊಳ್ಳೇಬೇಡಿ ಆಮೇಲೆ ನಮ್ಮ ನಡವಳಿಕೆಗಳು ಯಾವತ್ತೂ ನೀತಿಯುಕ್ತವಾಗಿರಬೇಕು ನಮ್ಮ ಮೇಲೆ ಮೊದಲು ನಮಗೆ ನಂಬಿಕೆ ಇರಬೇಕು ಜೊತೆಗೆ ತಂದೆ ತಾಯಿಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಜೊತೆಗೆ ಅಣ್ಣ ತಂಗಿ ಅಕ್ಕ ತಮ್ಮ ಈ ಸರಳ ಸ್ವ ಸಂಬಂಧಗಳ ಸ್ವರೂಪವನ್ನು ತಾಯಿ ಈ ಕವಿತೆಯಲ್ಲಿ ಮಗನಿಗೆ ಹೇಳೋ ಥರ ಇದೆ ಸಾಮಾನ್ಯವಾಗಿ ಜನಪದಗಳು ತ್ರಿಪದಿಯಲ್ಲೇ ಇರುತ್ತೆ ತ್ರಿಪದಿ ಅಂತಂದರೆ ಮೂರು ಸಾಲಿನ ಪದ್ಯಗಳನ್ನು ತ್ರಿಪದಿಗಳು ಅಂತ ಕರೀತಾರೆ ಇದನ್ನು ಯಾರೂ ಬರೆದಿಟ್ಟರೋದಲ್ಲ ಅಂತ ಹೇಳಿದೆ ಮತ್ತು ಹೇಗೆ ಸಿಕ್ತು ಅಂತ ನಿಮಗೆ ಡೌಟ್ ಬರ್ಬೋದು ಆಗೇನು ಮಾಡ್ತಾ ಇದ್ರು ಜನಪದ ಅಭ್ಯಾಸಕಾರರು ಅದರಲ್ಲಿ ದೇ ಜವರೇಗೌಡ ಅನ್ನೋರು ಹಳ್ಳಿಗಳಿಗೆ ಹೋಗಿ ಹಳ್ಳಿ ಜನರ ಮುಖಾಂತರ ಅವರು ಹೇಳೋ ಅವ್ರ ಕೈಲಿ ಹೇಳಿಸೋದು ಇವರು ಬರೆದಿಡೋದು ಅದು ಅವರೇ ಬರೆದಿದ್ದಾರೆ ಅಂತ ಅರ್ಥ ಅಲ್ಲ ಅಂದರೆ ಯಾರು ಹೇಳ್ತಾರೋ ಅವರಿಂದನೇ ರಚನೆ ಆಗಿದೆ ಅಂತಲ್ಲ ಅವರು ಅವ್ರ ತಾತ ಮುತ್ತಾತನ ಕಾಲದಿಂದ ಕೇಳ್ಕೊಂಡು ಬಂದಿರುವಂತಹ ಹಾಡುಗಳು ತಲ ತಲಾಂತರವಾಗಿ ಕೇಳ್ಕೊಂಡು ಬಂದಿರೋ ಹಾಡುಗಳನ್ನು ಅವರು ಬಾಯಿಂದ ಹೇಳಿಸಿ ದೇಜ್ ಜವರೇಗೌಡರು ಬರೆದಿದ್ದಾರೆ ಒಂದು ಪುಸ್ತಕವನ್ನು ಮಾಡಿದ್ದಾರೆ ಅದನ್ನು ಜನಪದ ಗೀತಾಂಜಲಿ ಎಷ್ಟು ಹಳ್ಳಿಗಳು ತಿರುಗಿದಾರೋ ಎಷ್ಟು ಪ್ರಾಂತ್ಯಗಳಿಗೆ ಹೋಗಿದ್ದಾರೋ ಎಲ್ಲ ಹಳ್ಳಿಯ ಜನರ ಮಧ್ಯೆ ಕಲೆತು ಬೆರೆತು ಅವರಿಲ್ಲಿರುವಂತಹ ಸಾಹಿತ್ಯವನ್ನು ಇವರು ಒಟ್ಟು ಮಾಡಿ ಸುಕ್ರಿಬಮ್ಮನ ಗೌಡದಲ್ಲಿ ಅದೊಂದು ಬುಡಕಟ್ಟು ಜನಾಂಗ ಅಂತ ಹೇಳಿದ್ರೆ ಅದು ಸಹ ಜನಪದಾನೆ ಅದು ಸಹ ಜನಪದದ ಹಾಡುಗಳೇ ಆ ತರಹದ್ದು ಅವ್ರ ಜೋಳಿ ಅವರು ಹಲಸಂಗಿ ಗೆಳೆಯರೆಲ್ಲ ಒಂದು ಗುಂಪು ಕಟ್ಟಿಕೊಂಡು ಸಂಪಾದಿಸಿರುವಂತಹ ಗರತಿಯ ಹಾಡುಗಳು ಗರತಿ ಅಂದರೆ ಇಲ್ಲಿ ಹೆಣ್ಣು ಹೆಣ್ಣು ಮಕ್ಕಳ ಹಾಡುಗಳೇ ಇರುತ್ತೆ ಬೇರೆ ಆ ಥರ ಹೆಣ್ಣು ಮಕ್ಕಳ ಹಾಡುಗಳದ್ದೇ ಒಂದು ಸಂಕಲನ ಅಂದರೆ ಒಂದು ಪುಸ್ತಕವನ್ನು ಮಾಡಿದ್ದಾರೆ ಕವಿತೆಗಳನ್ನು ಒಟ್ಟುಗೂಡಿಸಿ ಪುಸ್ತಕಗಳು ಮಾಡಿದ್ದಾರೆ ಈ ಒಂದು ಜ್ಯೋತಿ ಆಗೋ ಜಗಕ್ಕೆಲ್ಲ ಈ ಗರತಿಯ ಹಾಡು ಅನ್ನುವಂತಹ ಒಂದು ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದರೆ ಬೇರೆ ಬೇರೆ ವಿಧಾನದಲ್ಲಿದೆ ಈ ಜನಪದ ಗೀತೆಗಳು ತಾಯಿ ಮಗಳಿಗೆ ಹೇಳೋದಿರಬಹುದು ತಾಯಿ ಮಗುಗೆ ಹೇಳೋದು ಅಣ್ಣ ತಂಗಿಗೆ ಹೇಳೋದು ತಂಗಿ ಅಣ್ಣನ ಬೇಡ್ಕೊಳ್ಳೋದು ತವ್ರ ಮನೆ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ಳೋದು ಬೇರೆ 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 ವಿ ಪ್ರಕಾರಗಳಿದೆ ಈ ಜನಪದದಲ್ಲಿ ಆ ಒಂದು ಪ್ರಕಾರಗಳಲ್ಲಿ ಇದು ಗರತಿಯ ಹಾಡು ಅಂದರೆ ಹೆಣ್ಣು ಮಕ್ಕಳು ಅವರು ಕೆಲಸ ಮಾಡ್ಕೊಳ್ತಾ ಮಾ ಹೇಳುವಂತಹ ಅಥವಾ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗೆ ಅಂದರೆ ಹೆಂಗಸರು ತಮ್ಮ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳುವಂತಹ ಈ ಹಾಡು ಇವತ್ತಿನ ಪದ್ಯದಲ್ಲಿ ಇದೆ ಮೊದಲಿಗೆ ನಾವು ಪಾಠ ಪ್ರವೇಶದ ಬಗ್ಗೆ ತಿಳ್ಕೊಳ್ಳೋಣ ಪಾಠ ಪ್ರವೇಶದಲ್ಲಿ ಏನಿದೆ ಅಂದರೆ ಈ ಜನಪದ ಹೇಗೆ ಹುಟ್ಟಿತು ಯಾವ್ಯಾವ ತರಹದ ಹಾಡುಗಳಿದೆ ಇದರಲ್ಲಿ ಯಾವ ಸಂದರ್ಭದಲ್ಲಿ ಈ ಜನಪದ ಅನ್ನೋದು ಉತ್ಪತ್ತಿ ಆಯಿತು ಅಂತಿದೆ ಮೊದಲು ಓದ್ತೀನಿ ಗಮನಿಸಿ ಪದ್ಯ ಮೂರು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಪಾಠ ಪ್ರವೇಶ ಜನಪದ ಸಾಹಿತ್ಯದಲ್ಲಿ ಗೀತೆಯೊಂದು ಪ್ರಮುಖ ಪ್ರಕಾರವಾಗಿದ್ದು ನೂರಾರು ವರ್ಷಗಳಿಂದ ಮೌಖಿಕವಾಗಿ ಉಳಿದುಕೊಂಡು ಬಂದಿರುವ ಸಾಹಿತ್ಯವಾಗಿದೆ ಅದು ಹಳ್ಳಿಯ ಬದುಕಿನೊಂದಿಗೆ ಮಿಳಿತವಾಗಿದೆ ಬಹುತೇಕ ಜನಪದ ಗೀತೆಗಳು ಕ್ರಿಯೆಯ ಪ್ರೇರಣೆಯಿಂದ ಜನ್ಮ ತಾಳಿವೆ ಜನಪದರ ನಿತ್ಯ ಕೆಲಸಗಳಾದ ಕುಟ್ಟುವುದು ಬೀಸುವುದು ಕೇರುವುದು ಕಡೆಯುವುದು ತೂಗುವುದು ಬಿತ್ತುವುದು ತೂರುವುದು ಕಳೆ ಕೀಳುವುದು ಗಾಡಿ ಹೊಡೆಯುವುದು ಮುಂತಾದ ಸಂದರ್ಭಗಳಲ್ಲಿ ಹಾಡುಗಳು ಸಹಜವಾಗಿ ಹೊರಹೊಮ್ಮುತ್ತವೆ ಜೊತೆಗೆ ಹಬ್ಬ ಹರಿದಿನ ಮದುವೆ ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳು ಹಾಡಿನಿಂದಲೇ ಆರಂಭಗೊಂಡು ಹಾಡಿನಿಂದಲೇ ಮುಕ್ತಾಯಗೊಳ್ಳುತ್ತವೆ ಈ ಜನಪದ ಗೀತೆಗಳು ಜೀವನ ಮೌಲ್ಯಗಳನ್ನು ಒಳಗೊಂಡಿದ್ದು ಬದುಕನ್ನು ಸುಂದರವಾಗಿ ರೂಪಿಸಿಕೊಳ್ಳಲು ಮಾರ್ಗದರ್ಶಿಯಾಗಿವೆ ಏನಿದ್ದಿರಲಿ ಅರ್ಥ ಜನಪದ ಸಾಹಿತ್ಯದಲ್ಲಿ ಈ ಗೀತೆ ಜನಪದ ಗೀತೆ ಅನ್ನೋದು ಒಂದು ಪ್ರಮುಖವಾಗಿರುವಂತಹ ಪ್ರಕಾರ ಅಂದರೆ ವಿಭಾಗ ನೂರಾರು ವರ್ಷಗಳಿಂದ ಏನಾವಾಗಲೇನು ಹೇಳಿದೆ ಇವು ನೂರು ವರ್ ನೂರು ಇನ್ನೂರು ಮುನ್ನೂರು ವರ್ಷಗಳ ಅಲ್ಲ ಅದು ಯಾವಾಗ ಶುರುವಾಯಿತೋ ಯಾರಿಂದ ಶುರುವಾಯಿತೋ ಇದುವರೆಗೂ ಗೊತ್ತಿಲ್ಲ ಆದರೆ ನೂರಾರು ವರ್ಷಗಳಿಂದ ಮೌಖಿಕವಾಗಿ ಮೌಖಿಕ ಅಂದರೆ ಓರಲ್ ಬರೀ ಓರಲ್ಲಾಗೇ ಉಳಿದುಕೊಂಡು ಬಂದಿದೆ ಯಾರೋ ಕೇಳಿರೋಂಥದ್ದು ಇನ್ಯಾರೋ ಹೇಳಿರೋ ಇವತ್ತಿವ್ರು ಹೇಳ್ತಾ ಇರೋವಂಥದ್ದು ಅಂತಹ ಒಂದು ಸಾಹಿತ್ಯ ಅದು ಯಾವ ಥರ ಮಿಳಿತವಾಗಿದೆ ಅಂದರೆ ಸೇರಿಕೊಂಡಿದೆ ಯಾರೊಂದಿಗೆ ಸೇರಿಕೊಂಡಿದೆ ಅಂತಂದರೆ ಇದು ಹಳ್ಳಿ ಜನರ ಜೀವನದೊಂದಿಗೆ ಮಿಳಿತವಾಗಿದೆ ಅಂದರೆ ಸೇರಿಕೊಂಡು ಬಿಟ್ಟಿದೆ ಜನಪದರು ತಮ್ಮ ದಿನನಿತ್ಯದ ಕೆಲಸಗಳ ಏಕತಾನತೆಯಿಂದ ಅಂದರೆ ಮೊನೋಟನೆಯಿಂದ ಹೊರಬರೋದಕ್ಕೋಸ್ಕರ ಕೆಲಸದಲ್ಲಿ ಉತ್ಸಾಹ ತುಂಬೋದಕ್ಕೋಸ್ಕರ ಹಾಡುಗಳ ಮುಖಾಂತರ ಅದನ್ನು ಅನುಭವಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ರು ಸಾಮಾನ್ಯವಾಗಿ ಹಳ್ಳಿ ಜನ ಯಾವ್ಯಾವ ಕೆಲಸಗಳನ್ನು ಮಾಡ್ತಾರೆ ಕುಟ್ಟುವುದು ಅಂದರೆ ಆಗ ಈಗಿನ ಕಾಲದಲ್ಲಿ ಇದ್ದಿರೋ ಹಾಗೆ ಫ್ಲೋರ್ ಮಿಲ್ಲುಗಳು ಮಿಕ್ಸಿಗಳು ಗ್ರೈಂಡರ್ಗಳು ಇರಲಿಲ್ಲ ಆಗಿನ ಕಾಲದಲ್ಲಿ ಮನೆಗಳಲ್ಲೆಲ್ಲನೂ ಅವಿಭಕ್ತ ಕುಟುಂಬಗಳು ಅಂದರೆ ಒಂದು ಮನೆಯಲ್ಲಿ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಜನ ಇರ್ತಾಯಿದ್ರು ಚಿಕ್ಕ ಕುಟುಂಬ ಅಂದರೆ ಆವಾಗ ಯಾವತ್ತು ವಿಭಕ್ತ ಕುಟುಂಬಗಳಿರಲಿಲ್ಲ ವಿಭಕ್ತ ಅವಿಭಕ್ತ ಅಂದರೆ ವಿಭಕ್ತ ಅಂದರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗೋಗಿರುವಂಥದ್ದು ತಂದೆ ತಾಯಿ ಮಗು ಅಥವಾ ಇಬ್ಬರು ಮಕ್ಕಳು ಅಷ್ಟು ಒಂದು ಫ್ಯಾಮಿಲಿ ಆದರೆ ಆಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಅವಿಭಕ್ತ ಕುಟುಂಬಗಳು ಒಂದು ತಂದೆ ತಾಯಿಗೆ ಸಾಮಾನ್ಯವಾಗಿ ಕಡಿಮೆ ಅಂತಂದರೆ ಏಳರಿಂದ ಎಂಟು ಜನ ಮಕ್ಕಳು ಇರ್ತಾಯಿದ್ರು ಆ ಎಂಟು ಜನ ಮಕ್ಕಳು ಆ ತಂದೆ ತಾಯಿಯ ಅಣ್ಣ ತಮ್ಮಂದರು ಆ ಏಳೆಂಟು ಜನ ಮಕ್ಕಳು ಸೊಸೆಯರು ಅವರು ಮಕ್ಕಳು ಹೀಗೆ ಎಲ್ಲ ಸೇರಿಸಿದ್ರೆ ಕನಿಷ್ಠ ಅಂದರೆ ಇಪ್ಪತ್ತರಿಂದ ಮೂವತ್ತು ಜನ ಒಂದು ಕುಟುಂಬದಲ್ಲಿ ವಾಸ ಮಾಡ್ತಾಯಿದ್ರು ಆ ವ ಮೂವತ್ತು ಜನರ ಒಂದು ಕುಟುಂಬಕ್ಕೆ ಒಂದು ಹೊತ್ತಿಗೆ ಆಹಾರ ತಯಾರಿಸೋದಕ್ಕೆ ಒಂದು ಇಪ್ಪತ್ತು ರಾಗಿ ಮುದ್ದೆ ಮಾಡಬೇಕು ಅಂತಂದರೂ ಸಹ ಎಷ್ಟು ರಾಗಿಯನ್ನು ಬೀಸಬೇಕು ಅಂತಂದರೆ ಅದನ್ನು ಕುಟ್ಟಬೇಕು ಎಷ್ಟು ಕುಟ್ಟಬೇಕು ಎಷ್ಟು ಬೀಸಬೇಕೋ ಎಷ್ಟು ಕೆ ಜಿಗಳಷ್ಟು ಬೀಸಬೇಕೋ ಅಷ್ಟು ಜನಕ್ಕೆ ಒಂದು ಹೊತ್ತಿನ ಅಡುಗೆಗೆ ಅಂತ ಆಗ ಕೆಲಸಗಳನ್ನು ಇವರಿಂಥ ಕೆಲಸ ಇವರಿಂಥ ಕೆಲಸ ಇವರಿಂಥ ಕೆಲಸ ಅಂತ ಭಾಗಗಳು ಮಾಡ್ಕೊಂಡ್ಬಿಡ್ತಾಯಿದ್ರು ಒಬ್ರದು ಅಡುಗೆ ಮಾಡೋದೇ ಕೆಲಸ ಒಬ್ಬರದು ತೋಟದ್ದೇ ಕೆಲಸ ಇನ್ನೊಬ್ರದು ಹಸುಗಳನ್ನ ನೋಡ್ಕೊಳ್ಳೋದೇ ಕೆಲಸ ಇನ್ನೊಬ್ರದ್ದು ಮನೆ ಸ್ವಚ್ಛ ಮಾಡೋದು ಕೆಲಸ ಇನ್ನೊಬ್ಬರದು ಈ ಆಹಾರ ಪದಾರ್ಥಗಳನ್ನು ತಯಾರಿಸೋದು ಇನ್ನು ಕೆಲವ್ರದ್ದು ಜಮೀನುಗಳಲ್ಲಿ ದುಡಿಯೋದು ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು ಹಂಚ್ಕೊಂಡ್ಬಿಡ್ತಾಯಿದ್ರು ಹಾಗೆ ಬೆಳಗ್ಗಿಂದ ಸಂಜೆ ತನಕ ಅವ್ರದ್ದು ಅದೇ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಮಾನಸಿಕವಾಗಿ ಒಂಥರ ಒತ್ತಡವನ್ನು ಎಲ್ಲರೂ ಅನುಭವಿಸ್ತಾರೆ ಆದರೆ ಆ ಒತ್ತಡದಿಂದ ಹೊರಬರೋದಕ್ಕೋಸ್ಕರ ಜನರು ಏನು ಮಾಡ್ತಾಯಿದ್ರು ಹಾಡುಗಳ ಮುಖಾಂತರ ಆ ಒತ್ತಡವನ್ನು ಮರಿ ಮರಿತಾಯಿದ್ರು ಯಾವ್ಯಾವ ಕೆಲಸಗಳು ಕುಟ್ಟುವುದು ಅಂದರೆ ಈ ಥರ ಅಕ್ಕಿ ಬೇಳೆ ಈ ರಾಗಿ ಇಂಥ ಕುಟ್ಟೋದು ಜೊತೆಗೆ ಬೀಸುವುದು ಪುಡಿ ಮಾಡೋದು ಕೇರುವುದು ಕೇರುವುದು ಅಂತಂದರೆ ಅಕ್ಕಿನ ಅಕ್ಕಿಯಲ್ಲಿ ಏನಾದರೂ ಗಲೀಜು ಅದು ಇದು ಇದಿರ್ತಲ್ಲ ಆ ಕಸವನ್ನು ಬೇರ್ಪಡಿಸೋದನ್ನು ಕೇರುವುದು ಅಂತ ಕಡೆಯುವುದು ಅಂತಂದರೆ ಮೊಸರನ್ನು ಕಡಿದು ಬೆಣ್ಣೆ ತೆಗೆಯುವಂಥದ್ದು ನಂತರ ತೂಗುವುದು ಮಕ್ಕಳನ್ನು ಬೆಳೆಸೋದಿರಬಹುದು ಬಿತ್ತುವುದು ಜಮೀನುಗಳಲ್ಲಿ ಬೀಜಗಳನ್ನು ಬಿತ್ತಿ ಬೇಸಾಯ ಮಾಡೋದು ತೂರುವುದು ಬೆಳೆ ಎಲ್ಲ ಬಂದ ಮೇಲೆ ಅದನ್ನು ರಾಶಿ ಹಾಕೋಕ್ಕೆ ಮೊದಲು ಅದನ್ನು ಗಾಳಿಗೆ ತೂರ್ತಾರೆ ಕಸ ಎಲ್ಲ ಒಂದು ಕಡೆ ಗಟ್ಟಿ ಧಾನ್ಯ ಎಲ್ಲ ಒಂದು ಕಡೆ ಬೀಳುತ್ತೆ ಅದನ್ನು ತೂರುವುದು ಕಳೆ ಕೀಳುವುದು ಅಂತಂದರೆ ಚೆನ್ನಾಗಿ ಬೆಳೆ ಬೆಳೆದಿರೋದ್ರ ಮಧ್ಯೆ ಕೆಲವು ಕೆಟ್ಟ ಗಿಡಗಳು ಬೇಡ್ದಾಗಿರುವಂತಹ ಗಿಡಗಳು ಬೆಳಗೊಳ್ಳುತ್ತೆ ಅದನ್ನು ಕಿತ್ತು ಬಿಸಾಕ್ತಾರೆ ಅದನ್ನು ಕಳೆ ಕೀಳೋದು ಅಂತ ಹೇಳ್ತಾರೆ ಆಮೇಲೆ ಗಾಡಿ ಹೊಡೆಯುವುದು ಸಾಮಾನು ಸರಂಜಾಮು ಸಾಗಿಸೋಕಿರಬಹುದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣ ಮಾಡಬೇಕಾದ್ರೆ ಎತ್ತಿನ ಗಾಡಿಗಳಲ್ಲಿ ಅಥವಾ ಕುದುರೆ ಗಾಡಿಗಳಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು ಮುಂತಾದ ಸಂದರ್ಭದಲ್ಲಿ ಈ ಹಾಡುಗಳನ್ನು ಸಹಜವಾಗಿ ಅವರು ಹಾಡಿಕೊಂಡು ತುಂಬ ದೂರದ ಪ್ರಯಾಣ ಅಷ್ಟು ದೂರ ಸೈಲೆಂಟಾಗಿ ಬಾಯಿ ಮುಚ್ಕೊಂಡು ಹೇಗೆ ಹೋಗೋದು ಒಂಥರ ಬೇಜ ಬೇಸರವನ್ನು ಕಳೆಯೋದಕ್ಕೋಸ್ಕರ ಆ ಸಮಯದಲ್ಲಿ ಅವರ ಮನಸ್ಸಿಗೆ ಬಂದಂತಹ ಭಾವನೆಗಳನ್ನೇ ಹಾಡಿನ ರೂಪದಲ್ಲಿ ಹಾಡ್ತಾಯಿದ್ರು ಈ ಥರ ಸಹಜವಾಗಿ ಈ ಕೆಲಸ ಮಾಡಿಕೊಂಡು ಈ ಕೆಲಸದ ಏಕತಾನತೆಯಿಂದ ಹೊರಬರೋದಕ್ಕೆ ಹುಟ್ಟಿದಂತಹ ಹಾಡುಗಳು ಕೆಲವಾದರೆ ಇನ್ನು ಕೆಲವು ಹಬ್ಬ ಹರಿದಿನಗಳಲ್ಲಿ ಗಣೇಶ ಹಬ್ಬಕ್ಕೆ ಲಕ್ಷ್ಮೀ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಜೊತೆಗೆ ಮದುವೆ ಸಮಯದಲ್ಲಿ ಗೃಹ ಪ್ರವೇಶದ ಸಮಯದಲ್ಲಿ ಹೀಗೆ ಪ್ರತಿಯೊಂದು ಶುಭ ಕಾರ್ಯಗಳು ಸಹ ಹಳ್ಳಿಗಳಲ್ಲಿ ಹಾಡಿನಿಂದಲೇ ಶುರುವಾಗಿ ಹಾಡಿನಿಂದಲೇ ಕೊನೆ ಆಗ್ತಾ ಇತ್ತು ಇದು ಅಲ್ಲಿನ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯಾಗಿತ್ತು ಈ ಪ್ರತಿಯೊಂದು ಜನಪದ ಗೀತೆಗಳು ಸಹ ನಮ್ಮ ಜೀವನದ ಮೌಲ್ಯವನ್ನು ಒಳಗೊಂಡಿರುತ್ತೆ ನಮ್ಮ ಬದುಕನ್ನು ಸುಂದರವಾಗಿ ರೂಪಿಸ್ಕೊಳ್ಳೋದಕ್ಕೆ ಅವು ಮಾರ್ಗದರ್ಶನವಾಗಿದೆ ಮಾರ್ಗದರ್ಶನ ಅಂದರೆ ಗೈಡ್ಲೈನ್ಸ್ ಇದ್ದಂಗೆ ನೀನು ಹೀಗೆ ಹೋಗು ಹೀಗೆ ಹೋದ್ರೇ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತಂತ ಪ್ರತಿಯೊಂದು ಗೀತೆಯೂ ನಮಗೆ ತಿಳಿಸ್ಕೊಡುತ್ತೆ ಇದು ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಈ ಪದ್ಯದ ಪಾಠ ಪ್ರವೇಶ ಅಂದರೆ ಜನಪದ ಸಾಹಿತ್ಯದ ಬಗ್ಗೆ ಒಂದಿಷ್ಟೇ ಇಷ್ಟು ವಿವರಣೆ ನಾವೇನು ತಿಳ್ಕೊಂಡಿದ್ದೀವಿ ಅದು ಬಹಳ ಅತ್ಯಲ್ಪ ಬಹಳ ಕಡಿಮೆ ವಿವರಣೆಯನ್ನು ನಾವು ಇದುವರೆಗೂ ತಿಳ್ಕೊಂಡಿದ್ದೀವಿ ಈಗ ಮೊದಲಿಗೆ ನಾನು ಪೂರ್ತಿ ಪದ್ಯವನ್ನು ಓದ್ತೀನಿ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನ ಕಂದ ಜ್ಯೋತಿಯೇ ಹಾಗೂ ಜಗಕ್ಕೆಲ್ಲ ಸಂಸಾರವೆಂಬುದು ಸಾಗರ ಹೊಳೆಯಪ್ಪ ಈಸಬಲ್ಲವನಿಗೆ ಎದೆಯುದ್ದ ಈಸಬಲ್ಲವನಿಗೆ ಎದೆಯುದ್ದ ನನಕಂದ ಓದು ಬಲ್ಲವನಿಗೆ ಕೈಲಾಸ ಬಂಗಾರದ ಬಳೆ ತೊಟ್ಟು ಬೈಬ್ಯಾಡ ಬಡವಾರ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮದ್ದಿನದ ಹೊತ್ತು ಹೊರಳೋದು ತಡವಲ್ಲ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಅನಬೇಡ ಎಷ್ಟುಂಡರೆಂದು ಅನಬೇಡ ಇವು ಮೂರೂ ಮುಟ್ಟುವುದು ಶಿವನ ಬಳಿಯಲ್ಲಿ ಅಕ್ಕ ಇದ್ದರೆ ಭಾವ ರೊಕ್ಕ ಇದ್ದರೆ ಸಂತೆ ಮಕ್ಕಳಿದ್ದರೆ ಮನೆಮಾರು ಮಕ್ಕಳಿದ್ದರೆ ಮನೆಮಾರು ಹಡೆದವ್ವ ನೀ ಇದ್ದರೆ ನಮಗ ಸಾಮ್ರಾಜ್ಯ ಉಂಡಾಗ ಉಡುವಾಗ ಜನವೆಲ್ಲ ನೆಂಟರು ಅಡವಿಯ ಸೊಪ್ಪು ತಲೆಯಲ್ಲಿ ಅಡವಿಯ ಸೊಪ್ಪು ತಲೆಯಲ್ಲಿ ತಪ್ಪಾಗ ಒಡ ಹುಟ್ಟಿದಣ್ಣ ಮುಖ ನೋಡ ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ತೀನಿ ಮುಂದಿನ ತರಗತಿಯಲ್ಲಿ ಪದ್ಯ ಪೂರ್ತಿಯಾಗಿ ವಿವರಣೆ ಕೊಡ್ತೀನಿ ಈ ಪದ್ಯದ ವಿವರಣೆಯನ್ನು ಮುಂದಿನ ಭಾಗದಲ್ಲಿ ಕಲಿಯೋಣ ಮಕ್ಕಳೇ ಧನ್ಯವಾದ